ಯಾರನ್ನು ಹುಡುಕ್ತಾ ಇದ್ದೀರಾ? ಯಾರನ್ನು ಹುಡುಕ್ತಾ ಇದ್ದೀನಿ, ತುಂಬಾ ಮುಖ್ಯವಾದವರು, ಅವ್ರು ಇಲ್ಲಿ ಇರ್ಬೇಕಿತ್ತು. ಎಲ್ಲೋದ್ರು? ನಿಮಿಷ, ಈ ಗುಡಿನಾಗೆ ಈ ತರ ಸೇವನೆ ಮಾಡ್ತಾರಾ? ಈ ದೇವಸ್ಥಾನದಲ್ಲಿ ತುಂಬಾ ಶಕ್ತಿ ಇದೆ. ನಾವು ಮನಸ್ಸಲ್ಲಿ ಏನಾದ್ರೂ ಅನ್ಕೊಂಡು ಉರುಳು ಸೇವೆ ಮಾಡಿದ್ರೆ ಅದು ಖಂಡಿತ ನೆರವೇರುತ್ತೆ. ಬೇಕಾದ್ರೆ ನೀವು ಉರುಳು ಸೇವೆ ಮಾಡಿ, ನೀವು ಅನ್ಕೊಂಡಿದ್ದು ಖಂಡಿತ ಆಗುತ್ತೆ. ಆ ದೇವರು ನಾನು ಕೇಳಿದೆಲ್ಲ ಕೊಟ್ಟಿದ್ದಾರೆ, ಕೇಳಕ್ ಏನು ಉಳಿದಿಲ್ಲ. ದುರಾಸೆ ಒಳ್ಳೇದಲ್ಲ. फोन राधिका, पिकअप द फोन. हेलो, ಎಲ್ಲಿದ್ದೀಯಾ ನೀನು? ನಾನು ಆಗ್ಲಿಂದ ನಿನ್ನ ಹುಡುಕ್ತಾ ಇದೀನಿ ಮುರಳಿ. ನಾನು ನಿನ್ನ ನೋಡಿದೆ, ನಾನು ಹೇಳಿದ್ದು ನಿನ್ಗೊಬ್ಬನಿಗೆ ಬರೋದಕ್ಕೆ. ನೀನು ನಿನ್ನ ಹೆಂಡತಿನೂ ಕರ್ಕೊಂಡು ಬಂದಿದ್ಯಾ? ನೀನ್ ಒಬ್ನೇ ಬಂದಿದ್ದಿದ್ರೆ ಮಾತ್ ಮುಂದುವರಿಯೋದೋ ಏನೋ. ಇವಾಗ ಮಾತಾಡಕ್ ಏನು ಉಳಿದಿಲ್ಲ, ಪ್ಲೀಸ್ ಗೆಟ್ ಔಟ್. ಹಲೋ ಹಲೋ ಮುರಳಿ, ಬೇಗ ಬಪ್ಪ, ದೇವಸ್ಥಾನ ಬಾಗಿಲು ಗೊತ್ತಾಯ್ತು, ಪೂಜೆ ಮುಗಿಸೋಣ. ಬಂದೆ. ಗಂಡ ಹೆಟ್ಟಿ ಇಬ್ಬರು ಬೇಗ ಬರಿ. ನಂಗೋಸ್ಕರ ಏನೋ ಬರ್ಬೇಕಿತ್ತೇನೋ, ಅದನ್ನ ನಂಗಿದ್ದಕ್ಕಿದ್ದಂಗ್ ಕೊಟ್ಟು ನಂಗ್ ಸಂತೋಷ ಪಡಿಸ್ಬೇಕು ಅಂತ ಇದ್ರೇನೋ. ಪಾಪ, ಅದಿನ್ನೂ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಬೇಜಾರ್ ಮಾಡ್ಕೊಂಡವ್ರೆ. ರೀ, ನಿಮ್ ಪರಿಸ್ಥಿತಿ ಏನು ಅಂತ ನಂಗ್ ಅರ್ಥ ಆಯ್ತದೆ. ನಾ ಒಳಗ್ ಹೋಗಿರ್ತೀನಿ, ನೀವ್ ಬೇಗ ಬಂದ್ಬಿಡಿ. ಸರ್, ನೀನ್ ಒಬ್ನೇ ಬಂದಿದ್ದಿದ್ರೆ ಮಾತ್ ಮುಂದುವರಿಯೋದೋ ಏನೋ. ಇವಾಗ ಮಾತಾಡಕ್ ಏನು ಉಳಿದಿಲ್ಲ, ಪ್ಲೀಸ್ ಗೆಟ್ ಔಟ್. ನನ್ ಜೊತೆ ನನ್ನ ಹೆಂಡತಿ ಇರೋದನ್ ನೋಡಿ ರಾಧಿಕಾ ಉಳ್ಕೊಂಡಿದ್ದಾಳೆ ಅಂದ್ರೆ ಅವಳಿಗೆ ಇನ್ನು ನನ್ ಮೇಲೆ ಪ್ರೀತಿ ಜೀವಂತವಾಗಿದೆ. ಎಸ್, ರಾಧಿಕಾ ಇನ್ನ ನನ್ನ ಪ್ರೀತಿಸ್ತಾ ಇದ್ದಾಳೆ. ಎಲ್ರು ಹೋಲ್ಸೇಲ್ ಆಗಿ ಕಿರ್ಚಿಕೊಂಡ್ರಿ. ವಾಟ್ ಹ್ಯಾಪನ್? ಭಯ ಆಗ್ತಿದೆ ರೀ, ತುಂಬಾ ಭಯ ಆಗ್ತಿದೆ. ಭಯ? ತುಂಬಾ ಭಯ ಹೇಳಕ್ ನಾಚಿಕೆ ಆಗಲ್ಲ. ಈ ಮನೇಲಿ ಗಂಡ್ಸು ಅಂತ ನೋಡಕ್ ಬೈದಿನಿ, ನನ್ ಮುಂದೆ ಭಯ. ಅದು ಅದು ಟಿವಿಲಿ ಟಿವಿಯಿಂದ ಆಚೆ ಬಂದು ಪಟಾಡ್ ಅಂತ ಮುಖಕ್ಕೆ ಹೊಡ್ಬಿಡ್ತು. ಅಯ್ಯೋ ಅಯ್ಯೋ ಅಯ್ಯೋ, ಅಂದ್ರೆ ಚಚ್ಕೊಂಡು ಸಾಯ್ಬೇಕಂತ. ಟಿವಿ ದೆವ್ವ ಬಂದಿದ್ದಕ್ಕೆ ನೀವು ಹೆದರ್ಕೊಂತೀರಲ್ರಿ? ಏನ್ ಹೇಳಿ, ನಾನು ಇಷ್ಟು ದೊಡ್ಡ ಘಟಾನುಘಟಿ ಜೀವಗಳನ್ನ ಇಟ್ಕೊಂಡು ನೋಡಿ, ಫಸ್ಟ್ ಆಫ್ ಆಲ್ ಭೂಮಿ ಮೇಲೆ ದೆವ್ವ ಅನ್ನೋದಿಲ್ಲ, ಅದೇನಿದ್ರು ನಮ್ಮ ನಮ್ಮ ಕಲ್ಪನೆಯಲ್ಲಿ ಇರುವಂತಹದ್ದು. ಹಂಗೇನಿದ್ರು ಈ ದೆವ್ವ ನೋಡ್ಕೊಂಡು ಹೆದರ್ಕೊಂಡು ಸಾಯೋದಿದ್ರೆ ನಾನು ಮದುವೆ ಆದ್ಮೇಲೆ ಇಷ್ಟೊತ್ತಿಗೆ ನೋಡಿ ಸರಿ ಸಾಯ್ಬೇಕಿತ್ತು. ಗಂಡನಿಗೊಂದು ಬಿಸಿ ಬಿಸಿ ಕಫಿ ಮಾಡ್ಕೊಂಬ. ಸಿಲ್ಲಿ ಫೆಲೋಸ್ ತರ ಆಡ್ಬೇಡ್ರಿ. ಹೇಳಿದ್ನಲ್ಲ, ಭೂಮಿ ಮೇಲೆ ದೆವ್ವ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಆದ್ರೂ ಡೋಂಟ್ ವರಿ, ನೀವು ನಿಮ್ಮ ಕಲ್ಪನೆಯಲ್ಲಿ ಕಂಡು ಹೆದರ್ಕೊಂಡಿರೋ ದೆವ್ವದಿಂದ ಈ ಲಕ್ಕಿ ನಿಮ್ಗೆ ರಕ್ಷಣೆಯನ್ನು ಕೊಡ್ತಾನೆ. ಬಿಲೀವ್ ಮೀ, ಇನ್ ಕೇಸ್ ದೆವ್ವ ಏನಾದ್ರೂ ನೀವು ಹೇಳದಂಗೆ ಇರೋದೇ ಆದ್ರೆ ಈ ಲಕ್ಕಿ ಅದ್ರ ಜೊತೆ ಗಿಲ್ಲಿ ದಾಂಡವಾಡ್ತಾನೆ. ಅದೇನಾದ್ರೂ ನನ್ನ ಜೊತೆ ಮಾತಾಡಕ್ ಬಂದ್ರೆ ಒಂದು ಶಬ್ದ ಅದರ ಬಾಯಿಂದ ಈಚೆ ಬರಬಾರ್ದು. ಹಂಗ ಮಾಡಾಕ್ತಾನೆ ಈ ಲಕ್ಕಿ. ನನ್ನ ಜೊತೆ ಆ ದೆವ್ವ ಏನಾದ್ರೂ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಕ್ ಬಂದ್ರೆ ಅದರ ಕಾಲು ಮುರಿದು ಕೈ ಕೊಡ್ತೀನಿ. ಶೋರ್ ಇದು 100%. ಇನ್ ಕೇಸ್ ಆ ದೆವ್ವ ಏನಾದ್ರೂ ನನ್ನ ಕಣ್ಣ ಮುಂದೆ ಬಂದ್ರೆ ಈ ಲಕ್ಕಿ ಅದರ ಕಂಕಳಲ್ಲಿ ಕೂತು ತಕದಿಮಿ ತಕದಿಮಿ ಆಡ್ತಾನೆ. ಸಿಲ್ಲಿ ದೆವ್ವ. Yeah.
ಹೆದರ್ಕೋಬೇಡಿ, ಹೆದರ್ಕೋಬೇಡಿ, ಏನಾಗಲ್ಲ. ಟಿವಿ 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 ಮ್ಯೂಟ್ ಮಾಡ್ಕೊಂಡು ನೋಡೋಣ. ಒಂದು ಬೇಡಲ್ಲ, ಓಕೆ. ಅಯ್ಯೋ ಅಂಕಲ್, ನಾನ್ ದೆವ್ವ ಅಲ್ಲ, ರುಕ್ಮಿಣಿ ತಂಗಿ ರಾಧಿಕಾ. ಏನಮ್ಮ ಇದು ನಿನ್ನ ಅವತಾರ? ಅದು ಅದು ಮಾವ, ನನ್ನ ಅಕ್ಕ ರುಕ್ಮಿಣಿಗೆ ಅವಳ ಮದ್ವೆಲಿ ಯಾವ ತೊಂದ್ರೆನೂ ಆಗದೆ ಹೋದ್ರೆ ಉಳ್ ಸೇವೆ ಮಾಡ್ತೀನಿ ಅಂತ ಅರ್ಕೆ ಕಟ್ಕೊಂಡಿದ್ದೆ. ಆ ಅರ್ಕೆ ಮಾಡ್ ಬಂದೆ ಅಷ್ಟೇ. ಅರ್ಶನ ಕುಂಕುಮ ಇರೋದು ಹಣೆಗೆ ಇಟ್ಕೊಳ್ಳಕಮ್ಮ, ಹೆಚ್ಚು ಅಂತಂದ್ರೆ ಇಲ್ಲೊಂಚೂರು ಮಾಡ್ಕೋಬಹುದು ಅಷ್ಟೇ. ನೀನ್ ಅದ್ರಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಬಂದಿದ್ಯಲ್ಲ ತಾಯಿ. ನೀನ್ ನೆಕ್ಸ್ಟ್ ಟೈಮ್ ನೀನ್ ಯಾವ್ದೇ ಗೆಟಪ್ ಹಾಕೋದಿದ್ರು ದಯವಿಟ್ಟು ನನ್ಗೊಂದ್ ಮಾತು ಹೇಳ್ಬಿಡಮ್ಮ. ಇನ್ ಕೇಸ್ ನಾನು ನಿಂಗೆ ಮಾತಿಗೆ ಸಿಕ್ಕಿಲ್ಲ ಅಂತಂದ್ರೆ ನನ್ ನಂಬರ್ ಕೊಡ್ತೀನಿ ತಗೋ. ನೀನು ನಿನ್ ಫೋಟೋ ಕಳಿಸು, ಇಲ್ಲಾಂದ್ರೆ ಒಂದು ಮೆಸೇಜ್ ಆದ್ರೂ ಹಾಕು. ನಾನು ಮೊದ್ಲೇ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ತೀನಿ. ಏನೋ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರೋದಕ್ಕ ಆಯ್ತಪ್ಪ. ನನ್ನ ಜಾಗದಲ್ಲಿ ಮಹಾದೇವ್ ಅಥವಾ ಬಾಬುಜಿ ಏನಾದ್ರು ಇದ್ದಿದ್ರೆ ಅವರೇ ತಮಟೆ ಬರ್ಸಕ್ ಕೇಳಿ ಅವರೇ ಟಿಕೆಟ್ ತಗೊಂಡಿರೋರು. ಗೆಟ್ ಔಟ್, ಹೋಗಿ ಸ್ನಾನ ಮಾಡ್ಕೊಂಬಾ. ಯಾಕೋ ರೇಖ್ತಿಯಾ, ಅವಳು ಮಾಡ್ಕೊಂಡು ಬಂದಿರೋದು ಎಂತ ಪುಣ್ಯವಾದ ಕೆಲ್ಸ, ಅದನ್ನ ತಲೆಗೆ ಹಾಕೊ. ಅವಳು ಹೋಗ್ತಾಳ ಬಿಡು, ನೀನ್ ಹೋಗಮ್ಮ ಸ್ನಾನ ಮಾಡ್ಕೊಂಡ್ ಬಾ. ಅಲ್ಲ ಸಾಮಾನ್ಯವಾಗಿ ನಾನು ಇಂಥದಕ್ಕೆಲ್ಲ ಹೆದರಲ್ಲ. ಅಲ್ಲ ಏನು ಮುಚ್ಚಿ ಮುಚ್ಚಿ ನಗ್ತಾ ಇದ್ಯಾ? ಹೊರಸು ನಮ್ಮ ಮೂತಿ ಎಲ್ಲ ಕಾಫಿ ಹೊರಸು ಅಂದಿದ್ದು ಎಲ್ಲಿಂದ ಆಗುತ್ತೆ? ಮನೆ ಮಂದಿ ಮುಂದೆ ನನ್ನ ಮಾನ ಮರ್ಯಾದೆಲ್ಲ ಮೂರು ಕಸಿಗೆ ಹರಾಜಾಗೋಯ್ತು. ಇದಿನ್ನೂ ಮುಗ್ದಿಲ್ವಾ? ಎಷ್ಟೊತ್ತು ಎಪಿಸೋಡ್ ಇದು? ಏನೇ ಆಗ್ಲಿ ನಿಮ್ ಧೈರ್ಯ ಮೆಚ್ಚಬೇಕಾದ್ದು. ಏ ಹಲೋ, ಏ ತಿಂಡಲ್ಲ ಇವಟ್ಟೆಲ್ಲ ಬರೀ ಬೇಡದಿರೋದನ್ನೇ ನೋಡ್ತಾ ಇದ್ದೇನೆ. ರುಕ್ಮಿಣಿ ಅವರೇ, ನಿಮ್ಮ ಹತ್ರ ಮಾತಾಡ್ಬೇಕು. ಯೋಳಿ, ಏನ್ ವಿಷಯ? ಯಾಕೆ ಆ ಕಡೆ ತಿರ್ಕೊಂಡು ನಿಂತಿದ್ದೀರಾ? ಹತ್ರ ಬನ್ನಿ. ಮನೆ ಮುಂದೆ ಯೋನ್ ಮಾತು, ಒಳಗೋಗಿ ರೂಮ್ ನ ಕುತ್ಕೊಂಡು ಮಾತಾಡುವ ಬನ್ನಿ. ಒಳಗಡೆ ಹೋಗಿನ ಮುಂಚೆ ಆಗ್ಬೇಕಾಗಿರೋ ಕೆಲ್ಸ ಇದು. ಅಯ್ಯೋ, ನಂಗ್ ನಾಚಿಕೆ ಆಯ್ತದೆ. ಕೆಲ್ಸ ಅಂದ್ರೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಅರ್ಥ. ನೋಡಿ, ನಿಮ್ ಕೈ ಏಟ್ ಆಗಿರೋದಕ್ಕೆ ರೌಡಿಗಳ ಕಾರಣ ಅಂತ ಮನೇಲಿ ಹೇಳಿದ್ರೆ ಅಮ್ಮ ಟೆನ್ಷನ್ ಆಗ್ತಾರೆ. ಈ ಊರ್ನಲ್ಲಿ ನನ್ ಮಗನ್ ಮೇಲೆ ಕೈ ಮಾಡೋರು ಯಾರು ಅಂತ ನಾವು ಅಮ್ಮ ತಲೆ ಕೆಡಿಸ್ಕೊಂಡು ನೆಮ್ಮದಿ ನಾಳ್ ಮಾಡ್ಕೊಂತಾರೆ. ಅದಕ್ಕೆ ನನ್ ಬೈಕಿಂದ ಬಿದ್ದೆ, ನಿಮ್ಗೂ ಪೆಟ್ಟಾಯ್ತು ಅಂತ ಸುಳ್ಳು ಹೇಳ್ತೀನಿ, ಸರಿನಾ?
ದೇವಸ್ಥಾನದಿಂದ ಕೃಷ್ಣ ರುಕ್ಮಿಣಿ ನಮ್ಮನೆಗೆ ಆಗಮಿಸಿದ್ದಾರೆ. ಬನ್ನಿ 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 ಬನ್ನಿ, ಎಲ್ಲರೂ ಎಲ್ಲಿದ್ರು ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ. ವೆಲ್ಕಮ್ ಮಾಡಿ, ವೆಲ್ಕಮ್ ಮಾಡಿ. ಮತ್ತೆ ರುಕು, ಆ ಬೈಕಲ್ಲಿ ಹೋಗ್ತಾ ಹೋಗ್ತಾ ಹಂಪ್ಗಳನ್ನೆಲ್ಲ ಜಂಪ್ ಮಾಡ್ತಾ ಮಾಡ್ತಾ ಈ ಊರಿಗೆ ಹಂಪಾಪುರ ಅನ್ನೋ ಹೆಸರಿಡುವಂತ ತೀರ್ಮಾನ ಏನಾದ್ರು ಮಾಡಿದ್ದೀರಾ? ಹೆಂಗಿತ್ತು ಬೈಕ್ ಪ್ರಯಾಣ? ತುಂಬಾ ಚಂದಾಗಿತ್ತು. ಗುಡಿ ಇನ್ನೊಂದ್ ಸ್ವಲ್ಪ ದೂರ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ರುಕು, ಏನಮ್ಮ ಇದು ಕೈ ಗಾಯ? ಹೇಗಾಯ್ತು? ಏನಾಯ್ತು ಅಂತ ಹೇಳಮ್ಮ, ಬಾಯ್ಬಿಟ್ಟು ಮಾತಾಡು. ಅದು ಅದು ಅತ್ತೆಮ್ಮ. ಅಮ್ಮ, ಅದು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದ್ ಹಂಪ್ ಸಿಕ್ತು, ಬಿದ್ದೋಗ್ಬಿಟ್ವಿ. ರುಕ್ಮಿಣಿ ಕೈಗೆ ಬೈಕ್ ಸ್ಟ್ಯಾಂಡ್ ಇಂದ ಗಾಯ ಆಯ್ತು. ಹಾಸ್ಪಿಟಲ್ ಕರ್ಕೊಂಡೋಗಿ ಸ್ಟಿಚಸ್ ಎಲ್ಲ ಹಾಕಿಸ್ಕೊಂಡ್ಬಂದಿದ್ದೀನಿ. ಹುಳಿ, ಈ ಊರಿನ ರೋಡು ಹಂಸ ಎಲ್ಲಿದೆ ಅಂತ ಎಲ್ಲ ನೀನ್ ಚೆನ್ನಾಗಿ ಗೊತ್ತಿರೋದೇನೆ, ಆದ್ರೂ ಹೆಂಗೋ ಬೆಳೆಸ್ದೆ ನೀನು. ಅದು ಚಿಕ್ಕಪ್ಪ, ಯಾರೋ ಅಲ್ಲಲ್ಲಿ ಹೊಸ್ದಾಗ ಹಂಸ ಹಾಕಿದ್ರು ಅನ್ಸುತ್ತೆ, ಅದಕ್ಕೆ ಅದು ನನ್ ಗಮನಕ್ಕೆ ಬಂದಿಲ್ಲ. ಹುಳಿ, ರುಕ್ಮಿಣಿನ ಕರ್ಕೊಂಡು ಹೋಗು. ರುಕ್ಮಿಣಿ ಹೋಗಮ್ಮ, ರೆಸ್ಟ್ ತಗೋ. ಇಷ್ಟೇನಾ ಬೇರೆ ಏನಾದ್ರೂ ಆಗಿದ್ಯಾ? ಏನಾಗಿಲ್ಲ ಅಮ್ಮ, ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ದೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ. ಶೋ, ನನ್ ಮೊದ್ಲು ದೇವ್ರಿಗೆ ತುಪ್ಪ ದೀಪ ಹಚ್ಬೇಕು. ನಡಿ ಹಚ್ಚಣ, ನಿಮ್ಮಿಬ್ರಿಗೂ ಮೊದ್ಲು ದೃಷ್ಟಿ ತೆಗಿಬೇಕು. ಬಾ, ನೀನು ಬಾ. ಅಲ್ಲ ಯಾಕೆ ಮೂರು ಜನ ಗುರು ಗುರು ಅಂತ ಗುರುಹಾಯಿಸ್ತಾ ಸೊರಸೊರು ಅಂತ ಸರಕಲ್ ಹೊಡಿತಿದ್ದೀರಾ? ಅವರು ನೆಮ್ಮದಿಯಾಗಿ ಕಾರಲ್ಲಿ ಹೋಗ್ತಾ ಇದ್ರು. ನೀನು ನಿನ್ ಕಿತ್ತೋದ ಐಡಿಯಾ ಕೊಟ್ಟು ಬೈಕಲ್ಲಿ ಹೋಗಂಗ್ ಮಾಡಿದಕ್ಕೇನೆ ಅವ್ರಿಗೆ ಹೀಗಾಗಿತ್ತು. ಮುದ್ದು ಮಾಮ, ನಿನ್ ಕಿತ್ತೋಗಿರೋ ಥೆರಪಿ ಐಡಿಯಾ ಕೊಟ್ಟು ಕೊಟ್ಟು ನನ್ ಸಂಸಾರ ಕೂಡಿಸ್ಬಿಟ್ಟೆ. ಅಂತದ್ರಲ್ಲಿ ನಿನ್ ಮಾತು ಕಟ್ಕೊಂಡು ಇವರಿಬ್ರನ್ನ ಕಳಿಸ್ಕೊಟ್ರಲ್ಲ, ಅದಕ್ಕೆ ನಿನ್ನ ಬೈಬಾರ್ದು, ನಮ್ಮನ್ನ ನಾವೇ ಬೈಕೋಬೇಕು. ನಮ್ಮ ಉರುಳಿಗೆ ಈ ಊರಿನ ರೋಡ್ ನಲ್ಲಿ ಎಲ್ಲೆಲ್ಲಿ ಹಂಸಿದೆ ಅಂತ ಚೆನ್ನಾಗಿ ಗೊತ್ತು. ನಿನ್ನ ಕ್ರಿಯೇಟಿವಿಟಿ, ಮಣ್ಣು ಮಸಿ ಅಂತ ಇಲ್ದೆ ಇರೋ ಹಂಸನೆಲ್ಲ ಕ್ರಿಯೇಟ್ ಮಾಡಿ ಅವನ್ ಬೈಕ್ ನಿಂದ ಕೆಳಗಡೆ ಬೀಳೋ ಹಾಗೆ ಮಾಡಿ ನಮ್ಮನೆ ಸೊಸೆಗೂ ಏಟ್ ಆಗೋ ಹಾಗೆ ಮಾಡಿದ್ಯಾ. ನಿನ್ನ ನಾವು ಇಲ್ಲಿ ಕೂರ್ಸ್ಕೋತೀವಪ್ಪ ಅಂತ ಮಹಾನ್ ಕಾರ್ಯ ಮಾಡಿದ್ಯಾ ನೀನು? ಆಯ್ತಾ, ಮೂರು ಜನರದ್ದು ಡೈಲಾಗ್ ಮುಗೀತ. ಮರ್ಯಾದೆಯಿಂದ ಒಳ್ಳೆ ಮಕ್ಕಳ ತರ ಮೂರು ಜನ ಬಂದು ಲೈನ್ ಆಗಿ ನಿಂತ್ಕೊಂಡು ಆಯ್ತಪ್ಪ. ನಿಮಗಿದು ಕಿತ್ತೋಗಿರೋ ಐಡಿಯಾನೇ ಆಗಿರಬಹುದು, ಆದ್ರೆ ಈ ಕಿತ್ತೋಗಿರೋ ಐಡಿಯಾ ಇಂದಾನೇ ಮುಂದಕ್ಕೆ ಅವರಿಬ್ಬರ ದಾಂಪತ್ಯ ಯಾವತ್ತು ಕಿತ್ತೋಗದಿರೋಂಗೆ ಬಾಂಧವ್ಯ ಸೃಷ್ಟಿಯಾಗುತ್ತೆ. ನೋಡಿ, ನಾನು ಅವರಿಬ್ಬರನ್ನ ಬೈಕಲ್ಲಿ ಕಳಿಸಿರೋದಕ್ಕೇನೆ ಮುರಳಿ ಹಂಸ್ ಜಂಪ್ ಮಾಡಿದೆ. ಮುರಳಿ ಹಂಸ್ ಜಂಪ್ ಮಾಡಿದ್ದಕ್ಕೆ ರುಕ್ಕು ಕೆಳಗೆ ಬಿದ್ದು, ರುಕ್ಕು ಬಿದ್ದಿದ್ದಕ್ಕೆ ಡಾಕ್ಟರ್ ಅವಳ ಕೈಗೆ ಸ್ಟಿಚ್ ಹಾಕಿದ್ದು. ಇಲ್ಲೇ ಇಲ್ಲೇ ನನ್ನ ಲಾಜಿಕ್ ವರ್ಕೌಟ್ ಆಗೋದು. ಹೆಂಗೇಳಿ, ಪೆಟ್ಟು ಬಿದ್ದಿರೋ ರುಕ್ಕು ಕೈ ಮುರಳಿ ಆರೈಕೆಯನ್ನು ಬಯಸುತ್ತೆ. ಆರೈಕೆ ಮಾಡೋ ಮುರಳಿ ರುಕ್ಕುಗೆ ಇನ್ನಷ್ಟು ಹತ್ತಿರ ಆಗ್ತಾನೆ. ಇದಕ್ಕೆ ನನ್ನ ಪ್ರಕಾರ ಗಂಡ ಹೆಂಡತಿ ಕೇರ್ ಅಂಡ್ ಕನ್ಸರ್ನ್ ಥೆರಪಿ ಅನ್ನೋ ಹೆಸರು. ಕೇಳಿದಿರಾ? ಇಲ್ಲ ಅಲ್ಲ. ಅಲ್ಲಿಂದ ಅವರಿಬ್ರ ಹಾರ್ಟ್ ಇನ್ನಷ್ಟು ಹತ್ತಿರ ಆಗುತ್ತೆ. ಒಂದು ಕಡೆ ಪೆಟ್ಟು ಬಿದ್ದಿದೆ, ಇನ್ನೊಂದು ಕಡೆ ಇಬ್ರು ಹಾರ್ಟ್ಗಳ ಪಟ್ಟು ಬೀಳುತ್ತೆ. ಹೇಗೆ ಮಮ್ಮ, ಸ್ವಲ್ಪ ರೂಮಿಗೆ ಬರ್ತೀಯಾ? ಏನೋ ಬಾವ, ನೀನು ಇಷ್ಟೊಂದು ಬುದ್ಧಿವಂತ ಗೊತ್ತಾಗ್ಲಿಲ್ಲ ನಿನ್ಗೆ?
ಇವಾಗ ಗೊತ್ತಾಯ್ತು ನನಗೆ. ಓಹೋ, ನಾನೇನು, ನಾನು ಯಾರು ಅಂತ ಗೊತ್ತಾಗಕ್ಕೆ ನಾನು ಇಷ್ಟೊಂದೆಲ್ಲ ಮಾತಾಡ್ಬೇಕಾಯ್ತಲ್ಲ. ಇವಾಗ ನನ್ನ ಟ್ಯಾಲೆಂಟ್ ನಿಮ್ಗೆ ಅರ್ಥ ಆಗಿರೋದು. ಭೂಮಿ ಕರ್ಕೊಂಡು ಹೋಗಿ ನನಗೆ ಸನ್ಮಾನ ಮಾಡಕ್ಕೆಲ್ಲ ಕರೆಕ್ಟ್ ಅಲ್ಲ? ವೆರಿ ಗುಡ್. ಇಲ್ಲ ಫಸ್ಟ್ ಸನ್ಮಾನ ನೀವೇ ಮಾಡ್ಬೇಕು. ನಾವು ಮೂರು ಜನ ಸೇರಿ ಒಟ್ಟಿಗೆ ಮಾಡ್ತೀವಿ ಕಣ. ಸನ್ಮಾನ ಅಂದ್ರೆ ಎಲ್ಲಿ ಫಲಪುಷ್ಪ ಏನು ಕಾಣ್ತಾ ಇಲ್ಲ? ಅದನ್ನ ತಿನ್ಸೋದಕ್ಕೆ ಅಂತಾನೆ ಕರ್ಕೊಂಡ್ ಬಂದಿದ್ದೀವಿ. ಗಂಡ ಹೆಂಡತಿ ಕೇರ್ ಅಂಡ್ ಕನ್ಸರ್ನ್ ಥೆರಪಿ ಅಂದ್ರೆ ಏನು ಅಂತ ಈಗ ಗೊತ್ತಾಯ್ತಾ? ಒಂದು ಆಟಕ್ಕೆ ಏಟ್ ಬಿದ್ರೆ ಇನ್ನೊಂದು ಆಟು ಹತ್ತಿರ ಆಗತ್ತಾ? ಪೆಟ್ಟು ಕೊಟ್ಟಿದೀವಿ, ಇನ್ ನಿನ್ ಹತ್ರಕ್ಕೆ ನೀನ್ ಹೆಂಡತಿ ಹಾರ್ಟೆ ಬರುತ್ತೆ, ಕಾಯ್ತಾ ಇರು. ಸನ್ಮಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉದಯ ಅವ್ರೆ ಅವಮಾನ ಮಾಡ್ಬಿಟ್ರಲ್ಲೋ. ಯಾಕಕ್ಕ ಹಿಂಗ್ ಮಾಡ್ಕೊಂಡಿದ್ಯಾ? ಭಾವನ ಗಟ್ಟಿಯಾಗಿ ಇಟ್ಕೋಬೇಕು ತಾನೆ. ಭಾವನ್ ಜೊತೆ ಹೋಗಿದ್ ಮೊದಲನೇ ದಿವಸನೇ ಈಗ ಬಿದ್ದು ಬಂದಿದ್ಯಲ್ಲ. ಚಿಂತೆ ಮಾಡ್ಬೇಡ ರಾಧಿ, ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋ. ನೀ ಯಾವ ಒಳ್ಳೆ ಹೊತ್ನಾಗೆ ನಾಳೆಯಿಂದ ಭಾವನ್ ಜೊತೆ ನಿನ್ ಜೀವನ ಸರಿ ಹೋಯ್ತದೆ ಅಂದ್ಯೋ, ಅದು ಇವತ್ತೇ ಸರಿ ಹೋಗ್ಬಿಡ್ತು. ನಿಮ್ ಬಾಬ ಈಗ ತುಂಬಾ ಬದ್ಲಾಗವ್ರೆ, ಮೊದ್ಲಿನ ತರ ಇಲ್ಲ. ನನ್ನನ್ನ ರುಕ್ಮಿಣಿ ಅಂತ ಕರೀತಾರೆ. ನನ್ ಉಡ್ಕೊಂಡು ಮನೆ ತುಂಬಾ ಓಡಾಡೋರೆ. ಎದ್ರಿಗ್ ಸಿಕ್ತಕ್ಷಣ ಗುಡಿಗ್ ಹೋಗಣ, ಬೇಗ ತಯಾರಾಗು ಅಂತ ಅಂದ್ರು. ನಿಮ್ ಬಾಬ ಬದ್ಲಾಗ್ಬಿಟ್ರು ಅಲ್ವಾ ರಾಧಿ? ಮುರುಳಿ ಬಯಸ್ತಾ ಇರೋ ಬದ್ಲಾವಣೆ ಬೇರೆನೆ ಇದೆ ಅಕ್ಕ. ಅದಕ್ಕೆ ನಿನ್ನ ಅವನು ದೇವಸ್ಥಾನ ಕರ್ಕೊಂಡ್ ಬಂದಿದ್ದು. ನಾನು ಅವನ ಉದ್ದೇಶ ಈಡೇರೋದಿಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಕ್ಕ. ರಾಧಿ ಅಕ್ಕ, ನಾವಿಬ್ರು ಜುಮ್ ಅಂತ ಕುತ್ಕೊಂಡ್ ಬೈಕ್ನ ಗುಡಿಗೆ ಹೋಗ್ತಿದ್ವಾ, ಆಮೇಲೆ ಅಲ್ಲಿ ಏನಾಯ್ತು ಗೊತ್ತಾ? ಏನೋ ಅಡ್ಡ ಬಂತು, ನೀವಿಬ್ರು ಬಿದ್ಬಿಟ್ರಿ. ಅಯ್ಯೋ ಬೀಳ್ಲಿಲ್ವೇ ರಾಧಿ, ಅಲ್ಲಿ ನಡೆದಿದ್ದೆ ಬೇರೆ. ಏನೋ ಅಡ್ಡ ಬಂತು ಅಂದ್ಯಲ್ಲ, ಅಡ್ಡ ಬಂದಿದ್ ಏನು ಅಲ್ಲ, ಬ್ಯಾಟೆಯಿಂದ ಬಂದಿದ್ ರೌಡಿಗಳು ಅವ್ರನ್ನ ಅಡ್ಡಗಟ್ಟಿದ್ದು. ನಿಮ್ ಬಾವ ನಂಗೆ ಊಟ ಮಾಡ್ಸೋದಕ್ಕೆ ಇಲ್ಲಿಗೆ ಬರ್ತವ್ರ ಕಣೆ. ಅಕ್ಕ ಹಾಗಿದ್ರೆ ನೀನಿರು, ನಾನು ಹೋಗ್ತೀನಿ. ರುಕ್ಮಿಣಿ ಅವರೇ, ರುಕ್ಮಿಣಿ ಅವರೇ.